ಅಪ್ಪನಿಗೋಸ್ಕರ ದೀಪಾವಳಿ ತಯಾರಿನ ಬೇಗ ಶುರು ಮಾಡ್ಕೊ. ನಾನೇನ್ ಮಾಡ್ತಿದ್ದೀನೋ ಮಾವನಿಗೋಸ್ಕರ ಮಾಡ್ತಿದ್ದೀನಿ. ನಿನ್ನೆ ಮಾವನವರಿಗೆ ಹುಷಾರು ತಪ್ಪಿದಾಗ ನೀವಿಲ್ಲಿರಲಿಲ್ಲ. ತುಷಾರು ಇರಲಿಲ್ಲ, ಸಮರ್ಥು ಇರಲಿಲ್ಲ, ಚಿಕ್ಕಪ್ಪನೂ ಇರಲಿಲ್ಲ. ಇದ್ದಿದ್ದು ನಾವು ಮೂರು ಜನ ಹೆಂಗಸರು. ಹಾಗೆ ಮಾವ ಆ ಪರಿಸ್ಥಿತಿಲಿ. ನಮ್ಮಲ್ಲಿ ಯಾರಿಗೂ ಕಾರು ಓಡಿಸೋಕ್ಕೂ ಬರ್ತಿರಲಿಲ್ಲ. ಪ್ರಶ್ನೆ ಮಾವನ ಜೀವದ್ದಾಗಿತ್ತು, ಆದರೆ ನಮ್ಮ ಹತ್ರ ಯಾವ ಉತ್ತರನೂ ಇರಲೇ ಇಲ್ಲ. ನಾನು ಅಳ್ತಿದ್ದೆ, ಯೋಚಿಸ್ತಾ ಇದ್ದೆ ಏನಂದ್ರೆ ದೇವ್ರು ಯಾವತ್ತೂ ಯಾರನ್ನು ಇಷ್ಟು ಅಯೋಗ್ಯರನ್ನಾಗಿ ಮಾಡಬಾರ್ದು ಅಂತ. ಆಮೇಲೆ ಯೋಚಿಸ್ದೆ ಭಗವಂತ ಯಾರನ್ನು ಅಯೋಗ್ಯರನ್ನಾಗಿ ಮಾಡಲ್ಲ, ನಾವೇ ನಮ್ಮನ್ನ ಅಯೋಗ್ಯರನ್ನಾಗಿ ಮಾಡ್ಕೋತೀವಿ. ಸಂಕಷ್ಟ ಬರೋಕ್ಕೂ ಮುಂಚೆ ಮನೆಯಲ್ಲಿ ಯಾರಾದರೂ ಗಂಡಸರಿದಾರ ಅಂತ ಅದು ನೋಡಲ್ಲ. ಯಾರಿಗಾದ್ರೂ ಗಾಡಿ ಓಡಿಸಕ್ಕೆ ಬರುತ್ತಾ ಅಥವಾ ಇಲ್ವಾ, ಕಷ್ಟ ಯಾವಾಗ ಬೇಕಾದರೂ ಬರ್ಬೋದು. ಯಾವ ಕಷ್ಟ ಯಾವಾಗ ಬೇಕಾದರೂ ಬರ್ಬೋದು, ಅದಕ್ಕೆ ನಾವು ತಯಾರಾಗಿರ್ಬೇಕಲ್ವಾ ಅತ್ತೆ. ಅದಕ್ಕೆ ನಾನು ನನ್ನನ್ನು ತಯಾರು ಮಾಡ್ಕೋತಿದ್ದೀನಿ. ಯಾಕಂದರೆ ಒಂದು ವೇಳೆ ಏನಾದರೂ ಇಂಥ ಕಷ್ಟ ಮತ್ತೆ ಎದುರಾದರೆ ನಾನು ಯಾರನ್ನು ಸಹಾಯಕ್ಕೋಸ್ಕರ ಕಾಯ್ಕೊಂಡು ಕೂತ್ಕೋಬಾರ್ದು. ಅನುಪಮ ಅತ್ತೆ, ಇವ್ರು ಇಲ್ಲಿರಲಿಲ್ಲ, ಆದರೆ ನೀವಿದ್ರಿ ಅಲ್ವಾ. ನಿಮಗೆ ಚೆನ್ನಾಗಿ ಗೊತ್ತಿದೆ ಆ ಕ್ಷಣದಲ್ಲಿ ನಮ್ಮ ಪರಿಸ್ಥಿತಿ ಏನಾಗಿತ್ತು ಅಂತ. ಇವ್ರು ಯಾಕೆ ತಡೀತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ, ಆದರೆ ನೀವು ಯಾಕೆ ತಡೀತಿದ್ದೀರಾ ಅತ್ತೆ? ನಿಮಗೆ ಗೊತ್ತಿದೆ ನಾನೇನು ಮಾಡ್ತಿದ್ದೀನೋ ಅದು ಸರಿ ಇದೆ ಅಂತ. ನಾನು ಇಲ್ಲಿವರೆಗೂ ಪ್ರತಿ ಕೆಲಸನೂ ನಿಮ್ಮ ಆಶೀರ್ವಾದದಿಂದ ಮಾಡಿದ್ದೀನಿ. ಈ ಕೆಲಸನೂ ನಾನು ನಿಮ್ಮ ಆಶೀರ್ವಾದ ತಗೊಂಡೇ ಮಾಡ್ತೀನಿ. ನಾನು ಹೋಗಿ ಬರ್ತೀನಿ ಅತ್ತೆ. ನಾನು ತಪ್ಪು ಮಾಡ್ತಿದ್ದೀನಿ ಅಂತ ನಿಮ್ಗನ್ಸಿದ್ರೆ ನನ್ನನ್ನು ತಡೀರಿ, ನಾನು ನಿಂತ್ಕೋತೀನಿ. ಖುಷಿ ಅಜ್ಜಿ ಮತ್ತೆ ಪಪ್ಪ ಯಾವತ್ತು ಮಮ್ಮಿನ ಬರಕ್ ಬಿಡಲ್ಲ. ಮಮ್ಮಿ ಅಜ್ಜಿ ಮತ್ತೆ ಪಪ್ಪ ಒಪ್ಕೊಂಡು ಕಳ್ಸಿದ್ರ ಅತ್ತೆ? ನಾನು ಕೇಳ್ದೆ, ಅವ್ರು ಆಗ್ಲಿ ಅಂತ ಹೇಳಲಿಲ್ಲ, ಹಾಗೆ ಬೇಡ ಅಂತಾನು ಹೇಳಲಿಲ್ಲ. ಮತ್ತೆ ಪಪ್ಪ? ಅವರನ್ನ ನಾನು ಕೇಳಲೇ ಇಲ್ಲ, ಅವ್ರಿಗೆ ಹೇಳ್ದೆ ಅಷ್ಟೇ.